ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಆ ವಿಡಿಯೋದಲ್ಲಿ ನಾನು ಪಿ ಎಮ್ ವಿಶ್ವಕರ್ಮ ಲೋನ್ಗೆ ಆನ್ಲೈನ್ ಮೂಲಕ ಯಾವ ಥರ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಸ್ನೇಹಿತರೆ ಸ್ನೇಹಿತರೆಲ್ಲಕ್ಕಿಂತ ಮೊದಲು ನೀವು ಗೂಗಲ್ ಸರ್ಚ್ ಬಾರಿನಲ್ಲಿ ಪಿ ಎಮ್ ವಿಶ್ವಕರ್ಮ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿಕೊಳ್ಳಿ ಇಲ್ಲಿ ಮೊದಲನೇ ಲಿಂಕ್ ಬಂದಿರುತ್ತೆ ನೋಡಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಆದ ಬಳಿಕ ನೋಡಿ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬಳಿ ಸಿ ಎಸ್ ಸಿ ಐ ಡಿ ಇದ್ದರೆ ಇಲ್ಲಿಂದ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಸಿ ಎಸ್ ಸಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸಿ ಎಸ್ ಸಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಿ ಎಸ್ ಸಿ ಐಡಿಯಿಂದ ಲಾಗಿನ್ ಮಾಡಿಕೊಳ್ಳಿ ಲಾಗಿನ್ ಆದ ಬಳಿಕ ಇಲ್ಲಿ ಆಪ್ಷನ್ ಕೇಳುತ್ತೆ ನೋ ನೋ ಅಂತ ಫಸ್ಟಿಗೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಸ್ಟಮರ್ನ ಆಧಾರ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕಿ ಇಲ್ಲಿ ಒ ಟಿ ಪಿ ಹಾಕಿ ವೆರಿಫಿಕೇಷನ್ ಮಾಡಿಕೊಳ್ಳಬೇಕು ಆಧಾರ್ ವೆರಿಫಿಕೇಷನ್ ಆದ ಬಳಿಕ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರ್ ಓ ಟಿ ಪಿ ಮುಖಾಂತರ ವೆರಿಫೈ ಆಗುತ್ತೆ ನಂತರ ಇಲ್ಲಿ ಆಧಾರ್ನ ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಿಮ್ಮ ಬಳಿ ಸೆಕ್ಯೂಜನ್ ಬಯೋಮೆಟ್ರಿಕ್ ಡಿವೈಸ್ ಇದ್ದರೆ ಅದನ್ನು ಕಸ್ಟಮರ್ನ ಫಿಂಗರ್ ಸ್ಕ್ಯಾನ್ ಮಾಡಿ ಬಯೋಮೆಟ್ರಿಕ್ ವೆರಿಫೈ ಮಾಡಿಕೊಳ್ಳಿ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಇಲ್ಲಿ ಆಧಾರ್ ಕಾರ್ಡಿನಲ್ಲಿ ತಂದೆ ಹೆಸರು ಬಂದು ಇರಬೇಕು ಅವಾಗ ಮಾತ್ರ ಇದು ಫೆಚ್ ಆಗುತ್ತೆ ಇಲ್ಲಾಂದರೆ ಇನ್ಕಂಪ್ಲೀಟ್ ಆಗುತ್ತೆ ತಂದೆ ಹೆಸರು ಇಲ್ಲ ಅಂದರೆ ಅದನ್ನು ಅಪ್ಡೇಟ್ ಮಾಡಿಸಿಕೊಳ್ಳಬೇಕಾಗುತ್ತೆ ಮಾಹಿತಿ ಎಲ್ಲ ಸರಿಯಾಗಿ ನಿಖರವಾಗಿ ಇಲ್ಲಿ ಸಬ್ಮಿಟ್ ಮಾಡಬೇಕು ಇಲ್ಲಿ ದಿವ್ಯಾಂಗನ್ ಅಂತ ಒಂದು ಇರುತ್ತೆ ನೋಡಿ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಏನಾರು ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಆರ್ ಯು ಡೂಯಿಂಗ್ ಬಿಸ್ನೆಸ್ ಇನ್ ಸೇಮ್ ಸ್ಟೇಟ್ ಅಂತ ಇದೆ ಎಸ್ ಅಂತ ಟಿಕ್ ಮಾಡಿ ಅದೇ ರೀತಿ ಸೇಮ್ ಡಿಸ್ಟಿಕ್ ಅಂತ ಇದೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಮೈನಾರಿಟೀಸ್ ಅಲ್ಪಸಂಖ್ಯಾತರು ಏನಾರ ಇದ್ದರೆ ಎಸ್ ಅಂತ ಮಾಡಬೇಕು ಇಲ್ಲಾಂದರೆ ನೋ ಅಂತ ಮಾಡಬೇಕು ಅಲ್ಪಸಂಖ್ಯಾತರು ನೋಡಿ ಇಲ್ಲಿ ಬುದ್ಧಿಸ್ಟ್ ಕ್ರಿಶ್ಚಿಯನ್ ಮುಸ್ಲಿಮ್ ಇವರೆಲ್ಲ ಬಂದು ಬಂದಿರುತ್ತಾರೆ ಆದ್ದರಿಂದ ಇಲ್ಲಿ ಮೈನಾರಿಟಿ ನೋಡಿಕೊಂಡು ಸೆಲೆಕ್ಟ್ ಮಾಡಿ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಆಮೇಲೆ ಆಧಾರ್ ಅಂದರೆ ಇಲ್ಲಿ ರೇಷನ್ ಕಾರ್ಡ್ ಫೆಚ್ ಆಗಿ ಬಂದಿರುತ್ತೆ ಒಂದು ಪಕ್ಷ ಫೆಚ್ ಆಗಲಿಲ್ಲ ಅಂದರೆ ಆ್ಯಡ್ ರೂಮಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ಮಾಹಿತಿ ಎಲ್ಲ ಇಲ್ಲಿ ಫಿಲ್ ಮಾಡಬೇಕು ಎಷ್ಟು ಜನ ಸದಸ್ಯರು ಇದ್ದಾರೆ ಅದನ್ನೆಲ್ಲ ಫಿಲ್ ಮಾಡಿ ಇಲ್ಲಿ ಕರೆಂಟ್ ಅಡ್ರೆಸ್ ಸೇಮ್ ಅಡ್ರೆಸ್ ಆಧಾರ್ ಕಾರ್ಡಲ್ಲಿರುವ ಅಡ್ರೆಸ್ಸೇ ಇದ್ದರೆ ಅದನ್ನು ಸೇಮ್ ಆಸ್ ಆಧಾರ್ ಅಂತ ಸೆಲೆಕ್ಟ್ ಮಾಡಿ ಒಂದು ಪಕ್ಷ ಬೇರೆ ಅಡ್ರೆಸ್ ಏನಾರು ಇದ್ದರೆ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಬೇರೆ ಇದೆ ನೀವು ವ್ಯವಸಾಯ ಬೇರೆ ಕಡೆ ಮಾಡ್ತಾಯಿದ್ರೆ ಆಧಾರ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಗ್ರಾಮ ಪಂಚಾಯತ್ ಬಂದರೆ ಎಸ್ ಅಂತ ಮಾಡಿ ಇಲ್ಲ ಅಂದರೆ ನೋ ಅಂತ ಮಾಡಿ ಇಲ್ಲಿ ನೇಮ್ ಆಫ್ ಯು ಎಲ್ ಬಿ ನೋಡಿ ಇಲ್ಲಿ ಏರಿಯಾ ನಿಮ್ಮ ಏರಿಯಾ ನಿಮ್ಮ ಯಾವ್ದು ಬರುತ್ತೆ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ಪ್ರೊಫೆಷನ್ ಟ್ರೇಡ್ ಡೀಟೇಲ್ಸ್ ಇಲ್ಲಿ ಕೊಡಬೇಕು ಯಾವ ಥರ ವ್ಯವಸಾಯ ನೀವು ಮಾಡ್ತಾ ಇದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಟೈಲರಿಗೆಲ್ಲ ಬಂದಿರುತ್ತೆ ಇಲ್ಲಿ ನೋಡಿ ಹಲವಾರು ಇಲ್ಲಿ ಆಪ್ಷನ್ಸ್ ಇದೆ ಯಾವ ನೀವು ಉದ್ಯೋಗದಲ್ಲಿ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಬಿಸ್ನೆಸ್ ಅಡ್ರೆಸ್ ಇಲ್ಲಿ ಸೇಮ್ ಇದ್ದರೆ ಆಧಾರ್ನಲ್ಲಿರೋ ಅಡ್ರೆಸ್ಸೇ ಇದ್ದರೆ ಇಲ್ಲಿ ಸೇಮ್ ಎಸ್ ಆಧಾರ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಾಂದರೆ ಆಧಾರ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಾಂದರೆ ಸೇಮ್ ಎಸ್ ಕರೆಂಟ್ ಅಡ್ರೆಸ್ ನೀವು ಏನಾರ ಬೇರೆ ಅಡ್ರೆಸ್ ಕೊಟ್ಟಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಬೇ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ನಾವು ಪ್ರೊವೈಡ್ ಮಾಡಬೇಕು ಯಾವ ಬ್ಯಾಂಕ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಐ ಎಫ್ ಎಸ್ ಸಿ ಕೋಡ್ ಹಾಕಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸರ್ಚ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಬ್ಯಾಂಕ್ ನೇಮ್ ಇಲ್ಲಿ ಬಂದಿರುತ್ತೆ ಆಮೇಲೆ ಅಕೌಂಟ್ ನಂಬರ್ ಹಾಕಬೇಕು ಅಕೌಂಟ್ ನಂಬರ್ ಇದೆ ಮತ್ತು ಕನ್ಫರ್ಮ್ ಅಕೌಂಟ್ ನಂಬರನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು ಐ ಎಫ್ ಐ ಸಿ ಕೋಡ್ ಹಾಕಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ನಮ್ ನೇಮ್ ಇಲ್ಲಿ ಬಂದು ಬರುತ್ತೆ ಆವಾಗ ಇಲ್ಲಿ ಅಕೌಂಟ್ ನಂಬರೆಲ್ಲ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಸರ್ವರ್ ತುಂಬ ಬ್ಯುಸಿ ಇರುತ್ತೆ ಸ್ನೇಹಿತರೆ ಅದರಿಂದ ಒಂದೇ ಟೈಮಲ್ಲಿ ಇದು ಆಗಲ್ಲ ಅದರಿಂದ ಸರ್ವರ್ ಇದ್ದಾಗ ಮಾತ್ರ ಇದು ವರ್ಕ್ ಆಗುತ್ತೆ ಯಾಕೆಂದರೆ ಇಲ್ಲಿ ಭಾಳ ಜನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಆದ ಕಾರಣ ಇಲ್ಲಿ ಸರ್ವರ್ ಸ್ವಲ್ಪ ಬರ್ತಾ ಇದೆ ನೋಡಿ ಇಲ್ಲಿ ಕ್ರೆಡಿಟ್ ಸಪೋರ್ಟ್ ಇದೆ ನೋಡಿ ಇಲ್ಲಿ ಮೇ ಬಿ ಲೇಟರ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ಡೂ ಯು ವಾಂಟ್ ಕ್ರೆಡಿಟ್ ಸಪೋರ್ಟ್ ಇಲ್ಲಿ ಮೇ ಬಿ ಲೇಟರ್ ಅಂತ ಇದೆ ಮೇ ಬಿ ಲೇಟರ್ ಅಂತ ಇಲ್ಲಿ ಆಗಿಬಿಟ್ರೆ ಇಲ್ಲಿ ಲೋನಿಗೆ ಅಪ್ಲೈ ಆಗೋಲ್ಲ ಇದು ಆದ್ದರಿಂದ ಇಲ್ಲಿ ಎಸ್ ಅಂತ ನಾವು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದರೆ ಮಾತ್ರ ಇಲ್ಲಿ ಲೋನು ಅಪ್ಲೈ ಆಗುತ್ತೆ ಇಲ್ಲಾಂದರೆ ಅಪ್ಲೈ ಆಗೋಲ್ಲ ಇಲ್ಲಿ ಎಂಟರ್ ಅಮೌಂಟಿಂದ ಅಂತ ಇದೆ ನೋಡಿ ಒಂದು ಲಕ್ಷ ಇಲ್ಲಿ ನಾವು ಅಪ್ಲೈ ಮಾಡ್ಬೋದು ಮಿನಿಮಮ್ ಐವತ್ತು ಸಾವಿರ ಇದೆ ಒಂದು ಲಕ್ಷ ನಾವು ತೀರಿಸಿದ ನಂತರ ಸೆಕೆಂಡಿಗೆ ಸೆಕೆ ಎರಡನೇ ಬಾರಿ ಒಂದು ಎರಡು ಲಕ್ಷಕ್ಕೆ ಇಲ್ಲಿ ನಮಗೆ ಲೋನ್ ಆಪ್ಷನ್ ಬರುತ್ತೆ ಆದ್ದರಿಂದ ಇಲ್ಲಿ ನಾವು ಎಷ್ಟು ಅಮೌಂಟ್ ಬೇಕು ನಮಗೆ ಲೋನ್ ಇಲ್ಲಿ ನಾವು ಟೈಪ್ ಮಾಡಬೇಕು ಟೈಪ್ ಮಾಡಿದ ನಂತರ ಇಲ್ಲಿ ನಮಗೆ ಲೋನ್ ಬರುತ್ತೆ ಹಾಗೇ ಬಿಟ್ಟರೆ ಕ್ರೆಡಿಟ್ ಸಪೋರ್ಟ್ ಆಪ್ಷನ್ನ ನೀವು ಏನೂ ಮಾಡಲಿಲ್ಲ ಅಂದರೆ ಅಂದರೆ ಮೇ ಬಿ ಲೇಟರ್ ಅಂತ ಇದೆ ಹಾಗೆ ಬಿಟ್ಟರೆ ಹಾಗೆ ಸೇವ್ ಮಾಡಿ ಸಬ್ಮಿಟ್ ಮಾಡಿದರೆ ಲೋನಿಗೆ ನಿಮಗೆ ಅಪ್ಲೈ ಆಗೋಲ್ಲ ಆದ್ದರಿಂದ ಮೇ ಬಿ ಲೇಟರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ನಾವು ಸೆಲೆಕ್ಟ್ ಮಾಡಬೇಕು ಅಮೌಂಟ್ ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು ಮಿನಿಮಮ್ ಐವತ್ತು ಸಾವಿರ ಇದೆ ಮ್ಯಾಕ್ಸಿಮಮ್ ಒಂದು ಲಕ್ಷದವರೆಗೂ ನೀವು ಇಲ್ಲಿ ಟೈಪ್ ಮಾಡಿ ನಂತರ ನೀವು ಸೇವ್ ಮಾಡಬೇಕು ನೋಡಿ ಸೆಲೆಕ್ಟ್ ಪ್ರಿಫರ್ಡ್ ಬ್ಯಾಂಕ್ ಯಾವ ಬ್ಯಾಂಕಿಗೆ ಬೇಕು ನಿಮಗೆ ಸೇವ್ ಆ್ಯಸ್ ಸೇವಿಂಗ್ ಬ್ಯಾಂಕ್ ನೀವು ಯಾವ್ದು ಅಕೌಂಟ್ ಕೊಟ್ಟಿರಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಲೋನ್ ಪರ್ಪಸ್ ಯಾವುದಕ್ಕೆ ಬೇಕು ಲೋನ್ ಇದನ್ನಲ್ಲಿ ನಾವು ಟಿಕ್ ಮಾಡಬೇಕು ಟಿಕ್ ಮಾಡಿದ ನಂತರ ನಾವು ಸೇವ್ ಮಾಡಬೇಕು ಯಾವ ಕಾರಣಕ್ಕಾಗಿ ಇಲ್ಲಿ ನಮಗೆ ಲೋನ್ ಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಎಕ್ಸಿಸ್ಟಿಂಗ್ ಲೋನ್ ಡೀಟೇಲ್ಸ್ ಇಲ್ಲಿ ಕೊಡಬೇಕು ಆಪ್ಷನಲ್ ಇದೆ ಇಲ್ಲಿ ಕೊಟ್ಟರೆ ಕೊಡಬಹುದು ಇಲ್ಲಾಂದರೆ ಹಾಗೆ ಬಿಡಬಹುದು ಮುಂಚೆ ಏನಾರ ನೀವು ಲೋನ್ ತೊಗೊಂಡಿದರೆ ಅದರ ಮಾಹಿತಿ ಇಲ್ಲಿ ನೀವು ಪ್ರೊವೈಡ್ ಮಾಡಬಹುದು ಇಲ್ಲಾಂದರೆ ಹಾಗೆ ಖಾಲಿ ಬಿಡಬಹುದು ನಂತರ ನೋಡಿ ಇಲ್ಲಿ ಡಿಜಿಟಿವ್ ಡಿಜಿಟಲ್ ಇನ್ಸೆಂಟಿವ್ ಡಿಟೇಲ್ಸ್ ಆರ್ ಯು ಡಿಜಿಟಲಿ ಆ್ಯಕ್ಟಿವ್ ಅಂತ ಇದೆ ನೋಡಿ ಇದ್ರ ಮೇಲೆ ನೀವು ಎಸ್ ಅಂತ ಮಾಡಿ ನಿಮ್ಮ ಯು ಪಿ ಐ ಅಡ್ರೆಸ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಹಾಗೆ ಬಿಡಿ ಅಕೌಂಟ್ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಿದ ನಂತರ ಸೇವ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಕಿಲ್ ಟ್ರೈನಿಂಗ್ ಟೂಲ್ ಕಿಟ್ ಮಾರ್ಕೆಟಿಂಗ್ ಸಪೋರ್ಟ್ ಇದೆ ನೋಡಿ ಯಾವ್ದಾದ್ರು ಒಂದು ಎರಡು ಮೂರು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕೊನೆಯದಾಗಿ ಡಿಕ್ಲರೇಷನ್ ಬರುತ್ತೆ ನಾಲ್ಕು ಸ್ಟೆಪ್ ಇದೆ ನಾಲ್ಕು ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆದ ಬಳಿಕ ಇದು ಸಬ್ಮಿಟ್ ಆಗುತ್ತೆ ಕೊನೆಯ ಸ್ಟೆಪ್ ನೋಡಿಲಿ ಡಿಕ್ಲರೇಷನ್ ಡೀಟೇಲ್ಸ್ ಇದೆ ಇಲ್ಲಿ ಕೆಳಗಡೆ ಚೆಕ್ ಚೆಕ್ಬಾಕ್ಸ್ ಮೇಲೆ ಟಿಕ್ ಮಾಡಿ ಲ ಫೈನಲ್ ಆಗಿ ನಾವು ಸಬ್ಮಿಟ್ ಮಾಡಿದರೆ ಇದು ಅಪ್ಲೈ ಆಗುತ್ತೆ ಅಕ್ನಾಲಜ್ಮೆಂಟ್ ನಮಗೆ ಇಲ್ಲಿ ಡೌನ್ಲೋಡ್ ಆಗುತ್ತೆ ಇದು ಆನ್ಲೈನ್ ಮೂಲಕ ಸೆಲೆಕ್ಷನ್ ಆಗುತ್ತೆ ಸೆಲೆಕ್ಷನ್ ಆದ ಬಳಿಕ ನಿಮ್ಮ ಖಾತೆಗೆ ಅಮೌಂಟ್ ಇಲ್ಲಿ ಜಮಾ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ